हाय हेलो, वेलकम टू माय चैनल एस्ट्रो कन्नड़िका। फ्रेंड्स, आई होप यू आल डूइंग गुड। इवेल्लरू तुम खुशिया इदीर अंत हादती बनी फ्रेंड्स। इवतु जातकवन्न तिळ्कोळ्ळोण। सो इदू अत्यंत फेमस व्यक्तिया नेटल चार्ट। सो निमगे निज अस्ट्रोलजी अंदरे एष्टु निज अंत ನಾನು ನಿಮಗೆ ಹೇಳಬೇಕು. ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಈ ಒಂದು ಚಾನಲನ್ನು ಶುರು ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೋಡ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್ ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಸ್ ಲಗ್ನ. ಸೊ ಲಗ್ನ ಪ್ರತಿಯೊಂದು ಜಾತಕದ ಒಂದು ಬೇಸ್ ಆಗಿರುತ್ತೆ. ಸೊ ಹಾಗಾಗಿ ಲಗ್ನ ನೋಡೋಣ. ಲಗ್ನ ಒಂದು ಕಟಕ ಲಗ್ನ. ಸೊ ಶ್ರೀಮನ್ ನಾರಾಯಣ ರಾಮನ ಅವತಾರ ಸಹ ಕಟಕ ಲಗ್ನದಲ್ಲೇ ಆಗಿದ್ದು. ಸೊ ಅತ್ಯಂತ ಶ್ರೇಷ್ಠವಾದಂಥ ಲಗ್ನ ಅಂತ ಹೇಳ್ಬೋದು. ಸೊ ಈ ಒಂದು ಕಟಕ ಲಗ್ನದಲ್ಲಿ ಜ್ಞಾನ ಮತ್ತು ಜ್ಞಾನದ ಅಧಿದೇವತೆಯಾದಂಥ ಗುರು ಮೊದಲ ಮನೆಯಲ್ಲೇ ಇರೋದು, ಅದು ತುಂಬ ಉಚ್ಚ ಸ್ಥಾನದಲ್ಲಿರೋದು ಎಷ್ಟು ಉತ್ತಮವಾದಂಥ ಬೆಳವಣಿಗೆ ಅಂದರೆ ನಿಜ ನೀವು ಇಮ್ಯಾಜಿನ್ ಸಹ ಮಾಡ್ಕೊಳೋಕ್ಕಾಗಲ್ಲ. ಅಷ್ಟು ಅದ್ಭುತವಾದಂಥ ವ್ಯಕ್ತಿತ್ವ ಇರುವಂಥ ಅಬ್ದುಲ್ ಕಲಾಂ ಅವರು. ಅಬ್ದುಲ್ ಕಲಾಂ ಅವರು ಸ್ವತಃ ದೇವರು ಅಂತ ಹೇಳಿದರೂ ತಪ್ಪಾಗೋದಿಲ್ಲ, ಯಾಕಂದರೆ ಅಷ್ಟು ದೈವಿಕ ಗುಣಗಳು ಅವರಲ್ಲಿ ಇದ್ವು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಒಂದು ಅವರ ಒಂದು ಎಸ್ ಮೂರನೇ ಮನೆಯಲ್ಲಿ ಸೂರ್ಯ, ಬುಧ, ಕೇತು. ನಾಲ್ಕನೇ ಮನೆಯಲ್ಲಿ ಮಾರ್ಸ್, ವೀನಸ್. ನೋಡಿ, ಮಾರ್ಸ್ ವೀನಸ್ ಸ್ವಸ್ಥಾನದಲ್ಲಿ ಇರುವಂಥದ್ದು. ಮಾರ್ಸು ಈ ಲಗ್ನಕ್ಕೆ ಒಂದು ಯೋಗಾಧಿಪತಿ, ಕಟಕ ಲಗ್ನಕ್ಕೆ ಯೋಗಾಧಿಪತಿ ಆದಂಥ ಮಂಗಳ ಕೇಂದ್ರದಲ್ಲಿ ಕೂತಿರುವಂಥದ್ದು. ಕೇಂದ್ರ ಅಂದರೆ ನಾಲ್ಕು. ಸೊ ನಾಲ್ಕು ಅಂದರೆ ದೇಶ. ಸೊ ನೋಡಿ, ನಿಮಗೆ ದೇಶ ಭಕ್ತಿಯ ಒಂದು ಉನ್ನತ ಶಿಖರ ಅಂತ ಹೇಳ್ಬೋದು. ಸೊ ಹಾಗಾಗಿ ದೇಶದ ರಕ್ಷಣೆಯಲ್ಲಿ ಇವರ ಕೊಡುಗೆ ಎಷ್ಟಿದೆ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಅಷ್ಟೊಂದು ಅದ್ಭುತವಾದಂಥ ಕೊಡುಗೆ ಇರುವಂತಹ ಈ ಒಂದು ಅಬ್ದುಲ್ ಕಲಾಂ ಅವ್ರು ನೋಡ್ಬೋದು. ಯಾಕಂದರೆ ಇವ್ರಿಗೆ ಒಂದು ಸಾರಿ ಅವಕಾಶ ಬಂದಿತ್ತು ಅಮೇರಿಕಾದಲ್ಲಿ ಅವರು ಅವರ ಸಿಟಿಸನ್ಶಿಪ್ ಕೊಡೋದ್ರ ಜೊತೆಗೆ ಅವ್ರಿಗೆ ಅತ್ಯಂತ ಹೆಚ್ಚಿನ ಒಂದು ಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ ನೀವು ಒಂದು ಅಮೇರಿಕಾದಲ್ಲಿ ಸೆಟ್ಲಾಗಿ ಅಮೇರಿಕಾದಲ್ಲಿ ಸೈಂಟಿಸ್ಟಾಗಿ ವರ್ಕ್ ಮಾಡಿ ಅಂತ ಆಫರ್ ಬಂದಿತ್ತು. ಆದರೆ ಅವರು ಅದನ್ನು ಚೂಸ್ ಮಾಡಲಿಲ್ಲ, ಯಾಕಂದರೆ ಅವರ ಒಂದು ಇಂಟೆನ್ಷನ್ ಅಲ್ಲ, ದೇಶದ ಭದ್ರತೆ, ದೇಶದ ಸದೃಢತೆಯನ್ನು ಕಾಪಾಡೋದು ಅವರ ಇಂಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ಅವರೇನು ಮಾಡಿದರು, ಈ ಒಂದು ದೇಶದ ಸದೃಢತೆಯಲ್ಲಿ ಅವರ ಒಂದು ಪಾಲ್ಗೊಳ್ಳುವಿಕೆ ಇರಲೇಬೇಕು ಅಂತ ಭಾರತಕ್ಕೆ ಮತ್ತೆ ವಾಪಸ್ ಬಂದರು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಆರನೇ ಮನೆಯಲ್ಲಿ ಶನಿ. ನೋಡಿ, ಯಾರ ಜಾತಕದಲ್ಲಿ ಆರನೇ ಮನೆಯಲ್ಲಿ ಶನಿ ಇರುತ್ತೆ ಅವರ ಜೀವನದಲ್ಲಿ ಅತ್ಯಂತ ಯಶಸ್ವಿ ಆಗ್ತಾರೆ, ಅತ್ಯಂತ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನೋಡ್ಬೋದು. ಆರನೇ ಮನೆಯಲ್ಲಿ ಶನಿ ಇರುವಂಥದ್ದು. ಮತ್ತು ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದರೆ ರಾಹು ಅಟ್ಯಾಚ್ಮೆಂಟನ್ನು ಕೊಡುತ್ತೆ. ಅಂದರೆ ತುಂಬ ಎಷ್ಟು ಅಟ್ಯಾಚ್ಮೆಂಟ್ ಕೊಡುತ್ತೆ ಅಂದರೆ ದೇರ್ ಇಸ್ ನೋ ಅದರ್ಸ್ ಅನ್ನೋ ಥರ, ಅಷ್ಟೊಂದು ಅಟ್ಯಾಚ್ಮೆಂಟ್. ಅದನ್ನು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಧರ್ಮ. ಸೊ ಇವರು ಎಷ್ಟು ಧಾರ್ಮಿಕತೆಯಲ್ಲಿ ಮುಳುಗಿದರು ಅಂದರೆ ಇವರು ನೋಡೋದಕ್ಕೆ ಔಟ್ಸೈಡು ಔಟ್ಲುಕ್ಕು ಅವರು ಧರ್ಮದಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಅವರು ಮಾಡುವಂಥ ಪ್ರತಿ ಉಡ್ಡಯನದಲ್ಲಿ ಪ್ರತಿಯೊಂದು ಎಕ್ಸ್ಪೆರಿಮೆಂಟಿಗೆ ಮುಂಚೆ ಅವರು ದೇವರನ್ನು ಭಕ್ತಿಪೂರ್ವಕವಾಗಿ ಕೇಳ್ಕೊತಾ ಇದ್ದರು ದಯವಿಟ್ಟು ಈ ಒಂದು ಪ್ರಾಜೆಕ್ಟನ್ನು ಯಶಸ್ವಿಯನ್ನಾಗಿ ಮಾಡುವಂಥ. ಸೊ ಇಷ್ಟು ಒಂದು ಭಕ್ತಿಯನ್ನು ಹೊಂದಿದ್ರು ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಎಸ್ ಚಂದ್ರ ಒಂದು ನೀಚ ಸ್ಥಾನದಲ್ಲಿ ಇರುವಂಥದ್ದು. ಅಂದರೆ ಐದನೇ ಮನೆಯಲ್ಲಿ ಚಂದ್ರ ನೀಚ ಸ್ಥಾನ. ಆದರೆ ಇಲ್ಲಿ ನೀಚ ಭಂಗ ಉಂಟಾಗಿರೋದನ್ನು ಕಾಣ್ತೀವಿ, ನೀಚ ಭಂಗ ರಾಜಯೋಗ ಉಂಟಾಗಿರೋದು. ಯಾಕಂದರೆ ಚಂದ್ರನ ರಾಷ್ಟ್ರಾಧಿಪತಿಯಾದಂಥ ಮಂಗಳ ನಾಲ್ಕನೇ ಮನೆಯಲ್ಲಿ ಕೇಂದ್ರದಲ್ಲಿ ಕೂತಿರುವಂಥದ್ದು. ಸೊ ಹಾಗಾಗಿ ಇವರು ಬಹಳ ಉತ್ತಮವಾದಂಥ ಒಂದು ಮೈಂಡ್ ಸೆಟ್ಟನ್ನು ಹೊಂದಿದ್ರು ಅನ್ನೋಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಿಮಗೆ ಹೇಳಬೇಕು ಅಂದರೆ ಅಬ್ದುಲ್ ಕಲಾಂ ಅವರು ಒಂದು ಪ್ರೊಫೆಷನ್ ವೈಸ್ ತೊಗೋಬೇಕು. ಸೊ ಪ್ರೊಫೆಷನ್ನು ಯಾವುದೋ ತೊಗೊಂಡ್ರು ಅವ್ರಿಗೆ
ಏನು ಅವರ ಪ್ರೊಫೆಷನಲ್ಲಿ ಆ ಮಟ್ಟಕ್ಕೆ ಬೆಳಿಬೇಕಂದ್ರೆ ಏನು ಮುಖ್ಯವಾದಂಥ ಕಾರಣ ಅಂತ ನೋಡಿ. ಇಲ್ಲಿ ಎಂಟನೇ ಮನೆ ಅಧಿಪತಿ ಆರನೇ ಮನೆ ಇರುತ್ತೆ. ಎಂಟನೇ ಮನೆ ಅಂದರೆ ರಿಸರ್ಚ್. ಸೊ ರಿಸರ್ಚ್, ಸೊ ಇವರು ಆರನೇ ಮನೆಯಲ್ಲಿರುವಂಥದ್ದು ನಿಮಗೆ ಗೊತ್ತಿದೆ, ಆರು ಒಂದು ಪ್ರೊಫೆಷನ್ ಅಂತ ಹೇಳ್ಬೋದು. ಸೊ ಎಂಟನೇ ಮನೆ ಒಂದು ಸಂಶೋಧನೆ ಆದರೆ, ಸಂಶೋಧನೆ ಮನೆಗೆ ಅಧಿಪತಿಯಾದಂಥ ಒಂದು ಸ್ಯಾಟರ್ನ್ ಆರನೇ ಮನೆಗೆ ಬಂದಿರೋದ್ರಿಂದ ಇವರು ಸಂಶೋಧನೆಯನ್ನೇ ತನ್ನ ಪ್ರೊಫೆಷನ್ನಾಗಿ ಸ್ವೀಕರಿಸ್ತಾರೆ ಅಂತ ಇದರಲ್ಲಿ ತುಂಬ ಕ್ಲಿಯರಾಗಿ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಅವರು ಸಂಶೋಧಕರಾಗಿದ್ದರು, ವಿಜ್ಞಾನಿ ಸಹ ಆಗಿದ್ದರು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದು ನೋಡಿ, ಸೂರ್ಯ. ಸೂರ್ಯ ಮೂರನೇ ಮನೆಯಲ್ಲಿ ಬುಧ. ಬುಧ ತುಂಬ ಉಚ್ಚ ಸ್ಥಾನದಲ್ಲಿರೋದನ್ನು ಕಾಣ್ತೀವಿ. ಸೊ ಹಾಗಾಗಿ ಇವರು ಮಾತುಗಾರಿಕೆಯಲ್ಲಿ ಯಾರಿಗೂ ಹಿಂದೆ ಉಳಿದಿಲ್ಲ ಅಂತ ಹೇಳ್ಬೋದು. ಅಷ್ಟು ಒಂದು ಮಾತುಗಾರಿಕೆಯಲ್ಲಿ ಇವರಿಗೆ ತುಂಬ ಒಂದು ಚಾಕಚಕ್ಯತೆ ಇತ್ತು. ಮತ್ತು ಸೂರ್ಯ ಯಾರಿಗೆ ಮೂರನೇ ಮನೆಯಲ್ಲಿರ್ತಾರೆ ಅಲ್ಲಿ ಬುಧಾದಿತ್ಯ ಯೋಗ ಸಹ ಉಂಟಾಗಿರೋದನ್ನು ಕಾಣಿಸುತ್ತೆ. ಇನ್ ದ ಸೇಮ್ ವೇ ಡಿಟ್ಯಾಚ್ಮೆಂಟು, ಸೊ ಕೇತು ಡಿಟ್ಯಾಚ್ಮೆಂಟನ್ನು ಸೂಚಿಸುತ್ತೆ. ಇವರು ಮಾತಿಗೆ ಅಷ್ಟೇ ಸೀಮಿತವಾಗಿರಲಿಲ್ಲ, ಸೊ ಮಾತಲ್ಲಿ ಜೀವನ ಆಗಬಾರ್ದು, ಕೃತಿನಲ್ಲಿರಬೇಕು ಅಂತ ಆದಷ್ಟು ಮಾತನ್ನು ಕಡಿಮೆ ಮಾಡ್ತಿದ್ರು, ತನ್ನ ಕೆಲಸವನ್ನು ಜಾಸ್ತಿ ಮಾಡ್ತಿದ್ರು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಈಗ ದಶಾಭುಕ್ತಿಗಳನ್ನು ನೋಡೋದಕ್ಕೆ ಆದರೆ ನೋಡಿ, ದಶಾಭುಕ್ತಿಗಳು ಎಸ್ 36 ಶನಿದಶೆ, ಆಮೇಲೆ ಬುಧ ನೋಡಿ 2953 ಇವರಿಗೆ ಅಂದಾಜು ಸರಿ ಸುಮಾರು ಒಂದು 36 ಎಸ್ ಒಂದು 25-26 ತುಂಬ ಒಂದು ಒಂದು ತುಂಬ ಉತ್ತಮವಾದಂಥ ಎಜುಕೇಷನನ್ನು ಪಡೆದಿರೋ. ಯಾಕಂದರೆ ಬುಧ ಎಕ್ಸಾಲ್ಟೆಡ್ ಉತ್ತಮ ಎಜುಕೇಷನ್. ದೆನ್ ಕೇತು 1960 ಕೇತು ಇರುವಂಥದ್ದು. ಸೊ ಕೇತು 1960 ಕೇತುದಶೆಯಲ್ಲಿ ಅಷ್ಟು ಪ್ರೋಗ್ರೆಸ್ ಇರಲಿಲ್ಲ. ಬಟ್ ಅಗೇನ್ ಶುಕ್ರದಶೆ ಬಂತು ನೋಡಿ, 1980 ಶುಕ್ರದಶೆ ಬಂದಿರುವಂಥದ್ದು. ಶುಕ್ರದಶೆ ಇವರ ಜಾತಕಕ್ಕೆ ಒಂದು 3 ಮತ್ತು 11ನೇ ಮನೆ ಅಧಿಪತಿಯಾಗಿ, ಯಾ ಅಫ್ಕೋರ್ಸ್ 3 ಮತ್ತು 11ನೇ ಮನೆ ಅಧಿಪತಿಯಾಗಿ ಉತ್ತಮವಾದಂಥ ಒಂದು ಇದನ್ನು ಕೊಟ್ಟಿರೋದು. ಮತ್ತು ಸೂರ್ಯ ನೋಡಿ, 1980-86 ಇವ್ರಿಗೆ ಸರ್ಕಾರದಿಂದ ಬಹಳಷ್ಟು ಆಫರ್ಸ್ ಬಂತು. ಇವ್ರಿಗೆ ಅತ್ಯುತ್ತಮವಾದಂಥ ಒಂದು ಸೈಂಟಿಸ್ಟಾಗಿ ಅಪಾಯಿಂಟ್ ಆದರು. ಸೊ ಅದ್ಭುತ ಯಶಸ್ಸನ್ನು ಗಳಿಸಿದರು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದಿದ್ದು ನೋಡಿ, 1986 ಈ ಒಂದು 10 ಟೈಮಲ್ಲಿ ಇವರು ದೇಶಕ್ಕೆ ಹಲವಾರು ಕೊಡುಗೆ. ಯಾಕಂದರೆ ಚಂದ್ರ ನೀಚಭಂಗ ರಾಜಯೋಗ ಉಂಟಾಗಿ ಯಾರ ಜೊತೆ ಅಂದರೆ ಯೋಗಾಧಿಪತಿಯಾಗದಂಥ ಮಂಗಳನ ಜೊತೆ. ಸೊ 1996 ಇವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ನೆಕ್ಸ್ಟ್ 2003 ಅಷ್ಟೇ, ಯಾಕಂದರೆ 2003 ಇವರ ಒಂದು ಯಾವುದು ಮಂಗಳ ದಶೆ ನಡೀತು. ಸೊ ಮಂಗಳ ಇವರ ಜಾತಕಕ್ಕೆ ಅತ್ಯಂತ ಉತ್ತಮವಾದಂಥ ಒಂದು ಅಧಿಪತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ರಾಹುದಶೆ 2021 ಅನ್ಫಾರ್ಚುನೇಟ್ಲಿ ನಾವು ಯಾವಾಗ ಒಂದು ಅಬ್ದುಲ್ ಕಲಾಂ ಅವ್ರನ್ನ ಕಳ್ಕೊಂಡ್ವಿ ಅಂತ ನೋಡೋದಾದರೆ, ಅಬ್ದುಲ್ ಕಲಾಂ ನೋಡೋಣ ಬನ್ನಿ. ಸೊ ಅವರು 2015 ನಾವು ಅವರನ್ನು ಕಳ್ಕೊಂಡ್ವಿ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಇವರು 2015 ಕಳ್ಕೊಂಡಿದ್ದಾದರೆ ನೋಡಿ, 2003 ಮಂಗಳ ತುಂಬ ಚೆನ್ನಾಗಿ ನಡೀತು. ಈಗ ರಾಹು ದಶೆಯಲ್ಲಿ ಇವರು ಒಂದು ಡೆತ್ ಆಗಿರೋಂಥ ಕಾಣ್ತೀವಿ. ನೋಡೋಣ ಬನ್ನಿ, ರಾಹು ಯಾಕೆ ಈ ಒಂದು ದಶೆಯಲ್ಲಿ ಇವರಿಗೆ ಒಂದು ಡೆತ್ ಆಯಿತು ಅಂತ ನೋಡೋದಾದರೆ, ನಾವು ನಕ್ಷತ್ರವನ್ನು ನೋಡಬೇಕಾಗುತ್ತೆ. ನೋಡಿ, ಇಲ್ಲಿ ರಾಹು ಬಂದು ಶನಿ ನಕ್ಷತ್ರದಲ್ಲಿ ಕೂತಿರುವಂಥದ್ದು. ಹಾಗೂ ಎಸ್ ಭುಕ್ತಿನಾಥ 2015 ಯಾರು ಅಂತ ನೋಡೋಣ. 2015 ಭುಕ್ತಿನಾಥನಾಗಿರುವಂಥದ್ದು ಯಾರು? ಎಸ್, 2015 ತಿಂಗಳು ಯಾವುದು ನೋಡೋಣ.
2015 ಕೇತು ನೋಡಿ ರಾಹು ಕೇತು ಪೀರಿಯಡಲ್ಲಿ ಇವರು ಡೆತ್ ಆಗಿರುವಂಥದ್ದು. ಸೊ ಕೇತು ಪೀರಿಯಡನ್ನು ನೋಡೋದಾದರೆ, ಸೊ ಕೇತು ನೋಡಿ ರಾಹು ಸ್ಯಾಟ್ರನ್ ಕೇತು ಮೂನ್ ನೋಡಿ ರಾಹು ಎಸ್ ಇಲ್ಲಿ ರಾಹು ಬಂದು ಸ್ಯಾಟ್ರನ್ ಕೇತು ಮೂನ್. ಸೊ ಕೇತು ಮತ್ತು ರಾಹು ಸ್ಯಾಟ್ರನ್ನಲ್ಲಿ ಇದಾಗಿರೋದನ್ನು ಕಾಣ್ತೀವಿ. ಅಂದರೆ ಇವರ ಒಂದು ಎಸ್ ಆಫ್ ಕೋರ್ಸ್ ಒನ್ ಸೆಕೆಂಡ್ ದಟ್ ಈಸ್ ಡೇಟನ್ನು ತಿಳ್ಕೊಳ್ಳೋಣ ಫಸ್ಟು. ಟೈಮ್ ಆ್ಯಂಡ್ ಡೇಟ್ ಎಸ್ July 27 ನೋಡೋಣ ಬನ್ನಿ. ದಶೆನಲ್ಲಿ July 27 ಯಾವುದಿದೆ ಅಂತ. ಜುಲೈಯಲ್ಲಿ ರಾಹು ಶುಕ್ರ. ಸೊ ನೋಡಿ ರಾಹು ಶುಕ್ರದಲ್ಲಿ ಇವರು ಡೆತ್ ಆಗಿರುವಂಥದ್ದು. ರಾಹು ಮತ್ತು ಶುಕ್ರ, ರಾಹು ನೋಡಿ ಸ್ಯಾಟ್ರನ್, ರಾಹು ಸ್ಯಾಟ್ರನ್ ಹಾಗೂ ಶುಕ್ರ ರಾಹು ಅಗೇನ್ ರಾಹು ಶನಿ, ಈ ಒಂದು ಇಬ್ಬರ ಒಂದು ಪೀರಿಯಡಲ್ಲಿ ಇವರು ಡೆತ್ ಆಗಿರುವಂಥದ್ದು ಕಾಣ್ತೀವಿ. ಸೊ ನೋಡಿ ಇಲ್ಲಿ ಯಾವ್ಯಾವ ಅವರ ಜಾತಕವನ್ನು ನೋಡೋಣ. ಸೊ ರಾಹು ಈ ಒಂದು ಹೌಸನ್ನು ರೆಪ್ರೆಸೆಂಟ್ ಮಾಡಿದ್ರು, ಎಕ್ಸ್ಕ್ಯೂಸ್ ಮೀ. ಸೊ ರಾಹು ಈ ಹೌಸನ್ನು ರೆಪ್ರೆಸೆಂಟ್ ಮಾಡಿದ್ರೆ ಇವರ ಒಂದು ಎಸ್ ರಾಹು ಶನಿ ಮತ್ತು ಶುಕ್ರ ಬಂದು ಯಾರ ನಕ್ಷತ್ರದಲ್ಲಿರೋದು ಅಂತ ನೋಡಬೇಕಾಗತ್ತೆ. ಒಂದು ಸೆಕೆಂಡ್, ಶುಕ್ರ ಬಂದು ರಾಹು ನಕ್ಷತ್ರದಲ್ಲಿ ಹಾಗೂ ರಾಹು ಬಂದು ಶನಿ ನಕ್ಷತ್ರ, ಶುಕ್ರ ರಾಹು ಶನಿ ಯಾ ನೋಡಿ ಎಸ್ ರಾಹು ದಶೆ ಶನಿ ಈ ಹೌಸನ್ನು ಹಾಗೂ ಮಂಗಳ ಸರಿ ಈ ಒಂದು ಫೋರ್ ಹೌಸನ್ನು ರೆಪ್ರೆಸೆಂಟ್ ಈ ಹೌಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಇವರ ಒಂದು ಪೀರಿಯಡಲ್ಲಿ ಯಾಕೆ 6th ಹೌಸ್ ಆ್ಯಕ್ಟಿವೇಟ್ ಆಗಿದೆ ಆ್ಯಂಡ್ 8th ಹೌಸ್ ಸಹ ಆ್ಯಕ್ಟಿವೇಟ್ ಆಗಿದೆ, ದೆನ್ 11th ಹೌಸ್ ಆ್ಯಕ್ಟಿವೇಟ್ ಆಗಿದೆ. ನೋಡಿ ಯಾರ ಒಂದು ಜಾತಕದಲ್ಲಿ. ಸೊ 4th ಹೌಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. 4th 6th 8th 11th ಹೌಸ್ ಆ್ಯಕ್ಟಿವೇಟ್ ಆಗಿರೋದು ಈ ಒಂದು ಪೀರಿಯಡಲ್ಲಿ ತುಂಬ ಡಿಟರ್ಮೆಂಟಲ್ ಆಗಿರುತ್ತೆ. ಅಂದರೆ 4th 4 ಮತ್ತು 6 8th ಮನೆ ಕನೆಕ್ಟ್ ಆಗಿದರೆ 11 ಜೊತೆ ಈ ಒಂದು ಸಂದರ್ಭದಲ್ಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ನ ಎದುರಿಸ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪೀರಿಯಡಲ್ಲಿ ಅವರ ಡೆತ್ ಆಯಿತು. ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗ್ಬಾರ್ದು, ಯಾಕಂದರೆ ಸೊ ಎವ್ರಿಬಡಿ ಹುಟ್ಟಿದಾಗಿಂದ ಒಂದು ಸಾರಿ ಜೀವನದಲ್ಲಿ ಸಾಯಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಜೀವನದಲ್ಲಿ ಇರೋವರೆಗೂ ಅತ್ಯುತ್ತಮವಾದಂಥ ಸಾಧನೆ ಮಾಡಿ ಹೋಗಬೇಕಾಗುತ್ತೆ, ಆಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಬೆಳೆಸ್ಬೋದು ಅಂತ ತಿಳಿಸ್ತಾ. ನೋಡಿ ಫ್ರೆಂಡ್ಸ್, ಈ ಒಂದು ಜಾತಕ ಎಷ್ಟು ಅದ್ಭುತವಾಗಿತ್ತಲ್ವ. ಸೊ ಇವರು ಎಷ್ಟು ಅದ್ಭುತ ವ್ಯಕ್ತಿ ಆಗ್ತಾರೆ ಅಂತ ಇವರ ಜಾತಕದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸಿದೆ ಅಲ್ವಾ ನಮಗೆ. ಸೊ ಹಾಗಾಗಿ ಅಸ್ಟ್ರಾಲಜಿ ಈಸ್ ಅ ರಿಯಲ್ ಸೈನ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಅ ನೈಸ್ ಡೇ.